ಹಾಗಾಗಿ ನಮ್ಮ ರಾಜ್ಯದ ಜನರು, ನಮ್ಮ ದೇಶದ ಜನರು ಪರವಾಗಿ ಕೆಲಸ ಮಾಡಿ. ಹೌದು, ಪ್ರತಾಪ್ ಸಿಂಹ ಅವರು ನಿಜಾನ ಹೇಳಿದ್ದಾರೆ, ಆಕಾಶಕ್ಕೆ ನೋಡೇ ಹೋಗಿಬೇಕು. ಯಾಕೆ ಗೊತ್ತಾ, ಅವ್ರ ಆಕಾಶದಲ್ಲೇ ಹಾರಾಡ್ತಾ ಇರೋದು. ಪ್ರಧಾನಮಂತ್ರಿಯವರು ಭೂಮಿ ಮೇಲೆ ಜನಸಾಮಾನ್ಯರು ಕೈಗೆಟಕಂತ ಪ್ರಧಾನಮಂತ್ರಿಯವರು ನಮ್ಗೆ ಸಿಕ್ಲಿಲ್ಲ ಸರ್. ನಮ್ಮ ಇದು ವೆಟಿಂಗ್ ದುರಂತ. ಇವತ್ ಪ್ರಶ್ನೆ ನಾವು ಮಾಡಲಿಲ್ಲ ಅಂದ್ರೆ ಎಲ್ಲ ನಮ್ಗೇನಾದ್ರೂ ಮೋಸ ಮಾಡ್ಕೊಬಿಡ್ತೀವಿ. ಈ ದೇಶದಲ್ಲಿ ಹುಟ್ಟಿ ನಾವೇ ಅನ್ಯಾಯ ಮಾಡ್ಕೊಳ್ತಾ ಇದೀವಿ. ನಾನು ಯಾವತ್ತೂ ಕೇಳ್ತೀನಿ, ಕರ್ನಾಟಕ ರಾಜ್ಯ ಭಾರತ ದೇಶದ ಭೂಪಟದಲ್ಲಿ ಇದೆಯಾ ಅಥವಾ ಏನಾದ್ರು ಇದು ಪಾಕಿಸ್ತಾನ ಆತರ ಏನಾದ್ರು ಆ ಕಡೆ ಹೋಗ್ತಾ ಇದೆಯಾ ಅಂತ? ಯಾಕೆ ಹುಟ್ಟಿ ಮಾಡ್ತಾ ಇದ್ದಾರೆ ಸರ್ ಇವ್ರು? ಒಂದೇ ಒಂದು ಟ್ವೀಟ್ ಮಾಡೋಕ್ಕಾಗಿಲ್ಲ ಸರ್ ಇವ್ರಿಗೆ. ಏನೋ ಒಂದು ಒಂದು ಸಣ್ಣ ವಿಚಾರ ಯಾವ್ದೇ ಒಂದು ಎಲ್ಲೋ ನಡೆಯುತ್ತೆ, ಯಾವ್ದೋ ಪ್ರಪಂಚದ ನಡೆಯೋದಕ್ಕಿಲ್ಲ. ಮೋದಿನ ಟ್ವೀಟ್ ನ ಗಮನಿಸ್ಬೇಕು ನಮ್ಮ ಪ್ರಧಾನಮಂತ್ರಿಯವರ ಟ್ವೀಟ್ ನ. ನಮ್ಮ ರಾಜ್ಯ ಕರ್ನಾಟಕ ಟ್ಯಾಕ್ಸ್ ಪೇಯರ್, ಐಎಸ್ ಟ್ಯಾಕ್ಸ್ ಪೇಯರ್ ಇವತ್ತು ಇವತ್ತು ಭಾರತ ದೇಶದಲ್ಲಿ ಒಳಗಡೆ ಇಲ್ವಾ, ಭೂಪಟದಲ್ಲಿ ಇಲ್ವಾ? ಮತ್ತೊಮ್ಮೆ ನಾವು ಮ್ಯಾಪ್ನ ಚೆಕ್ ಮಾಡ್ಬೇಕಾಗಿದೆ. ಯಾಕೆ ಮಲತಾ ಇದ್ದವರು? ಯಾಕೆ ಮಲತಾ ಇದ್ದವರು? ಯಾಕೆ ನಮ್ಗೆ ನಮ್ಗೆ ನೋವಿಲ್ವಾ? ನಾವ್ ಬರೀ ಏನಂತೀವಿ, ರಾಜಕೀಯ ಮಾಡ್ಲಿಕ್ಕೆ ಮಾತಾಡ್ತೀವ? ಇವಾಗ ಯಾವ ಎಲೆಕ್ಷನ್ ಬಂದಿದೆ, ಎರಡು ತಿಂಗಳಾಗಿದೆ, ಪರಿಹಾರ ಕೊಡ್ತೇನೆ ನೀವು ಮಾತಾಡ್ತೀರಾ? ಬಾಯಿ ಬಂದಾಗ ಮಾತಾಡ್ತಾರೆ. ಪ್ರತಾಪ್ ಸಿಂಹ ಅವ್ರಿಗೆ ಅವರು ಮೊದಲು ಪತ್ರಕರ್ತರು ಆಗಿದ್ರು ಅನ್ನೋದೇ ಮಾತಾಡ್ತಾರೆ. ಆ ಭದ್ರತೆ ಇನ್ನು ಉಳ್ಕೊಳ್ಬೇಕಾಗಿತ್ತು ಅವ್ರಲ್ಲಿ ಸ್ವಲ್ಪ. ಯಾವ್ದು ನ್ಯಾಯದ ಪರವಾಗಿ, ಜನರ ಪರವಾಗಿ ನಿಲ್ಬೇಕಾಗಿದ್ದಂತಹ ಇವತ್ತು ಬಿಜೆಪಿಯ ನಾಯಕರುಗಳು ಇವತ್ತು ಯಾವ ರೀತಿ ನಡ್ಕೊಳ್ತಾ ಇದಾರೆ ಅಂದ್ರೆ, ಅವ್ರು ನಾಯಕರಾಗಿ ಇವತ್ತು ನಮ್ಮ ಪ್ರತಿನಿಧಿಸ್ತಾ ಇರೋದೆ ಒಂದು ಒಂದು ಅವಮಾನವಾದಂತಹ ವಿಚಾರ. ಕರ್ನಾಟಕ ಇವತ್ತು ಎಂತಹ ಕರಾಳ ದಿನಗಳನ್ನ ನೋಡ್ತಾ ಇದೆ ಅಂದ್ರೆ, ಬಹುಶಃ ಜನರು ಇದನ್ನ ಕ್ಷಮಿಸೋದಿಲ್ಲ. ಅದ್ ನಾನು ಹೇಳ್ಬೇಕಾಗಿಲ್ಲ, ನಾವೇನ್ ಹೇಳೋದಿಲ್ಲ. ಇವತ್ತು ಹೋಗಕ್ಕೆ ಅಂತ ಇಲ್ಲ, ನಾವು ಈ ವಿಚಾರ ಇಟ್ಕೊಂಡು ಪುಲ್ವಾಮಾ ದಾಳಿನೋ ಅಥವಾ ಹಿಂದುತ್ವ ಇಟ್ಕೊಂಡು ಓಟ್ ಕೇಳಂಗ್, ಈ ವಿಚಾರ ಇಟ್ಕೊಂಡು ನಾವು ಓಟ್ ಕೇಳ್ತಾ ಇಲ್ಲ. ದಯವಿಟ್ಟು ಕ್ಷಮಿಸ್ಬೇಕು. ನಾವ್ ಈ ವಿಚಾರನ ರಾಜಕೀಯನ ಮಾಡೋದಿಲ್ಲ, ಓಟ್ ಕೇಳೋದಿಲ್ಲ. ಈ ವಿಚಾರದಲ್ಲಿ ಖುಷಿ ಆಗತ್ತೆ, ಎರಡು ದಿನ ತಪ್ಪಿದೆ ಅಲ್ಲ, ಖುಷಿ ಆಯ್ತು. ತಲ್ಲಿ ತಲ್ಲಿ ಖಂಡಿತ ತಲ್ಲಿ, ಸ್ವಾಗತ ಮಾಡ್ತೀವಿ. ನಾವೇ ಅವ್ರಿಗೆ ಸನ್ಮಾನ ಮಾಡ್ತೀವಿ ಸರ್. ಪರಿಹಾರ ತಂದೆ ಆ ದಿನ ನಿಜಕ್ಕೂ ನಮ್ಗೆ ಹಬ್ಬನೇ. ಕರ್ನಾಟಕ ರಾಜ್ಯದವ್ರಿಗೆ, ನಮ್ಮ ರಾಜ್ಯದ ಜನರಿಗೆ, ಹೆಣ್ಣು ಮಕ್ಕಳು ಬಂದ್ರು ಇವತ್ ಬಯಲು ಬಯಲಿಸಿ ಮುಕ್ತ ಘೋಷಣೆ ಮಾಡೋದಕ್ಕೆ ಮುಂಚೆ ಅವ್ರಿಗೊಂದು ಶೌಚಾಲಯ ಇದೆಯಾ ಅಂತಕ್ಕಂತ ಒಂದು ವಸ್ತುಸ್ಥಿತಿ ನಾವು ನೋಡ್ಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.